ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾನ್ಸ್ಟಿಟ್ಯೂಷನ್ ಫಾರ್ ಕೆಎಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಪ್ರಸ್ತುತದಲ್ಲಿ ಅಂದರೆ ಪ್ರೆಸೆಂಟ್ ನ್ಯೂಸಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಹೋಗೋಣ. ಯಾವುದಪ್ಪ ಅದು ಬಹಳ ನ್ಯೂಸಲ್ಲಿರ್ತಕ್ಕಂಥ ವಿಚಾರ ಅಂತ ನಾವು ನೋಡೋದಾದರೆ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ, ಏನು ಕರ್ನಾಟಕ ಹೈಕೋರ್ಟ್ ಏನಿದೆ, ಅದು ಒಂದು ವರ್ಡಿಕ್ಟ್ ಅನ್ನ ತನ್ನ ತೀರ್ಪನ್ನ ಬಿಡುಗಡೆ ಮಾಡ್ತು. ಸೊ ಆ ಹಿನ್ನೆಲೆಯೊಳಗೆ ನಾವೇನ್ ಮಾಡ್ಬೇಕಾಗ್ತದೆ, ಸ್ಪರ್ಧಾರ್ಥಿಗಳು ಏನಿದ್ದೀವಿ, ಪ್ರಸ್ತುತದಲ್ಲಿ ಯಾವ ಒಂದು ವಿಚಾರಗಳು ಅಂದ್ರೆ ಯಾವ ವಿಷಯಗಳು ವಿವಾದದಲ್ಲಿದ್ದಾವೆ ಅಥವಾ ಹೆಚ್ಚು ನ್ಯೂಸ್ ಅಲ್ಲಿದ್ದಾವೆ, ಆ ವಿಚಾರಗಳನ್ನ ಕುರಿತು ನಾವು ತಿಳ್ಕೋಬೇಕಾಗ್ತದೆ. ಇದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಮಾಡ್ಕೊಳ್ಬೇಕಾದಂತ ಪ್ರಮುಖ ಸ್ಟ್ರಾಟಜಿ. ಇವನ್ ನಿಮಗೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಇದೇ ಬೇಸಿಸ್ ಮೇಲೆ ನಿಮಗೆ ಅವರು ತರಗತಿಗಳನ್ನು ಮಾಡ್ತಾ ಹೋಗೋದು. ಪ್ರಚಲಿತದಲ್ಲಿ ಯಾವ ವಿಚಾರಗಳು, ಯಾವ ಇಶ್ಯೂಗಳು ಹೆಚ್ಚಾಗಿ ಕಂಡು ಬರ್ತವೆ, ಇವಾಗ ನೀವು ಕೆ ಎಸ್ ಐ ಎಸ್ ಅನ್ನ ಬರೀತಕ್ಕಂಥ ಅಭ್ಯರ್ಥಿಗಳಾದ್ರೆ ನಿಮಗೆ ರಷ್ಯಾ ಮತ್ತು ಉಕ್ರೇನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಭಾರತ ಮತ್ತು ರಷ್ಯಾದ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಭಾರತ ಮತ್ತು ಉಕ್ರೇನ್ ರಿಲೇಷನ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಾರೆ, ಕ್ಲಾಸ್ ತರಗತಿಗಳನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಕೆ ಎಸ್ ಕಾಲ್ ಫಾರ್ ಆದಾಗ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಭಾರತ ಮತ್ತು ನೆರೆಯ ರಾಷ್ಟ್ರಗಳೊಂದಿಗಿನ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಆದ್ರೆ ಇವಾಗ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿ, ನಮ್ಮ ಭಾರತ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ ನ್ಯೂಸ್ ಅಲ್ಲಿ ಇರ್ತಕ್ಕಂತ ಒಂದು ವಿಚಾರ ಅಂದ್ರೆ ಅದು ಉಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು, ಅಂದ್ರೆ ಹೈಕೋರ್ಟ್ ಅಂತ ಕರಿತೀವಿ. ಹೈಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದಲ್ಲಿ ಯಾವ ಯಾವ ವಿಚಾರಗಳನ್ನು ತಿಳಿಸಲಾಗಿದೆ, ಮತ್ತೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ವಿಚಾರಗಳನ್ನು ಚರ್ಚಿಸಲಾಗಿದೆ ಅಂತಕ್ಕಂಥ ಒಂದಷ್ಟು ಬೇಸಿಕ್ ಮಾಹಿತಿಯನ್ನ ನಮ್ಮ ಪರೀಕ್ಷಾ ದೃಷ್ಟಿಯಿಂದ, ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ತರಗತಿ ಒಳಗಡೆ ನೋಡ್ತಾ ಹೋಗೋಣ. ಮೊದಲ ಬಾರಿಗೆ ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಹಾಲ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಸ್ನೇಹಿತರೆ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಿ, ಅವರಿಗೆ ಬಹಳ ಉಪಯುಕ್ತವಾಗೋ ರೀತಿಯಲ್ಲೇ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಂತ ಕರಿತೀವಿ. ಹೈಕೋರ್ಟ್ ಬಗ್ಗೆ ನಾವು ನೋಡೋದಾದ್ರೆ, ಈ ಉಚ್ಚ ನ್ಯಾಯಾಲಯ ಅಂತಕ್ಕಂಥದ್ದು ರಾಜ್ಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರ್ತದೆ. ಅಂದ್ರೆ ಈಗ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರ್ತದೋ ಅದೇ ರೀತಿ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಗೆ ತೆಗೆದುಕೊಂಡ್ರೆ, ಸ್ಟೇಟ್ ಜುಡಿಷಿಯರಿ ಲೆವೆಲ್ಗೆ ತೆಗೆದುಕೊಂಡ್ರೆ, ಸ್ಟೇಟ್ ಜುಡಿಷಿಯರಿ ಸಿಸ್ಟಮ್ಗೆ ತೆಗೆದುಕೊಂಡ್ರೆ, ಇದು ಏನು ಹೈಕೋರ್ಟ್ ಅಂತಕ್ಕಂಥದ್ದು ಅತ್ಯುನ್ನತ ಸ್ಥಾನವನ್ನ ಹೊಂದಿರ್ತದೆ. ಸಂವಿಧಾನದ 214ನೇ ವಿಧಿ ಏನಿದೆ, ಇದು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹೈಕೋರ್ಟ್ ಇರಬೇಕು, ಪ್ರತಿ ರಾಜ್ಯದಲ್ಲೂ ಹೈಕೋರ್ಟ್ ಇರಬೇಕು ಅಂತ ಪ್ರಸ್ತಾಪವನ್ನ ಮಾಡ್ತದೆ. ಆದ್ರೆ ಸಂಸತ್ತು ಏನ್ ಮಾಡ್ತದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ, ಅಂದ್ರೆ ಅಕ್ಕಪಕ್ಕ, ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ಮತ್ತೆ ಕೇರಳ ಇದೆ, ಕರ್ನಾಟಕ ಮತ್ತೆ ತಮಿಳುನಾಡು ಇದೆ, ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಇದೆ, ಈ ರೀತಿ ನೇಟಿವ್ ಸ್ಟೇಟ್ ಏನಿದ್ದಾವೆ ಅದಕ್ಕೆ ಎರಡೂ ಸ್ಟೇಟ್ಗಳಿಗೆ ಒಂದೇ ಉಚ್ಚ ನ್ಯಾಯಾಲಯವನ್ನ ರಚಿಸ್ತಕ್ಕಂಥ ಅಧಿಕಾರವನ್ನ ಸಂಸತ್ತು ಹೊಂದಿರ್ತದೆ. ಓಕೆನಾ? ನಂತರ ಪ್ರಸ್ತುತ ನಮ್ಮ ಭಾರತದಲ್ಲಿ ಒಟ್ಟು 25 ಉಚ್ಚ ನ್ಯಾಯಾಲಯಗಳಿದ್ದಾವೆ. ಎಷ್ಟು? 25 ಹೈಕೋರ್ಟ್ಗಳು ಪ್ರಸ್ತುತ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಕೊನೆಯದಾಗಿ ಅಂದ್ರೆ 25ನೇ ಉಚ್ಚ ನ್ಯಾಯಾಲಯವಾಗಿ ಇತ್ತೀಚೆಗೆ ಸ್ಥಾಪನೆಗೊಂಡಂತಹ ಹೈಕೋರ್ಟ್ ಯಾವ್ದಪ್ಪ ಅಂತ ನಾವು ನೋಡೋದಾದ್ರೆ, ಜನವರಿ 1, 2019 ಸ್ಥಾಪನೆಯಾದಂತಹ ಆಂಧ್ರಪ್ರದೇಶ ಉಚ್ಚ ನ್ಯಾಯಾಲಯ ಏನಿದೆ, ಹೈಕೋರ್ಟ್ ಏನಿದೆ, ಇದು 25ನೇ ಹೈಕೋರ್ಟ್ ಆಗಿ ಸ್ಥಾಪನೆ ಆಗ್ತದೆ. ಸ್ನೇಹಿತರೆ, ಹಾಗಾದ್ರೆ ಏನು ಹೈಕೋರ್ಟ್ನ ರಚನೆ ಮತ್ತೆ ನ್ಯಾಯಾಧೀಶರ ನೇಮಕಾತಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ನಮ್ಮ ಇಂದಿನ ಪರೀಕ್ಷೆಗಳಲ್ಲಿ ಏನು ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ನ್ಯಾಯಾಲಯದ ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ಮತ್ತೆ
ಅಲ್ಲಿನ ಜಡ್ಜಸ್ ಅಥವಾ ನ್ಯಾಯಾಧೀಶರು ಮತ್ತೆ ಲಾಯರ್ಸ್ ಅಂತ ಏನ್ ಕರಿತೀವಿ, ನ್ಯಾಯಾಧೀಶರ ನೇಮಕಾತಿಯ ವಿಧಾನಗಳ ಬಗ್ಗೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಆದ್ರಿಂದ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಬಿಡದೆ ನಾನು ಈ ಒಂದು ತರಗತಿಯಲ್ಲಿ ನೀಡ್ತಾ ಹೋಗ್ತಕ್ಕಂಥದ್ದು. ನಿಮಗೆ ಸಂವಿಧಾನ ಸಾರಿ ಉಚ್ಚ ನ್ಯಾಯಾಲಯದ ರಚನೆಯನ್ನು ನಾವು ನೋಡೋದಾದ್ರೆ, ಸಂವಿಧಾನವು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನ ನಿಗದಿಪಡಿಸಿಲ್ಲ. ಇಟ್ಸ್ ಕ್ಲಿಯರ್. ಸಂವಿಧಾನದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಇಷ್ಟೇ ನ್ಯಾಯಾಧೀಶರು ಇರಬೇಕು ಅಂತ ನ್ಯಾಯಾಧೀಶರ ಸಂಖ್ಯೆಯನ್ನ ನಿಗದಿಪಡಿಸಿರೋದಿಲ್ಲ. ಮತ್ತೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ. ಮತ್ತೆ ಕಾಲಕಾಲಕ್ಕೆ ರಾಷ್ಟ್ರಾಧ್ಯಕ್ಷರಿಂದ ಅಂದ್ರೆ ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡ್ತಕ್ಕಂಥ ಇತರ ನ್ಯಾಯಾಧೀಶರನ್ನ ಒಳಗೊಂಡಿರ್ತದೆ. ಅಂದ್ರೆ ಸಾಮಾನ್ಯವಾಗಿ ಕೇಸ್ಗಳು ಏನು ಏನು ಸಾಲ್ವ್ ಆಗದೆ ಇರತಕ್ಕಂಥ ಕೇಸ್ಗಳು ಜಾಸ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ಕೆಲವು ಸಂದರ್ಭ ರಾಷ್ಟ್ರಪತಿಗಳು ಹೆಚ್ಚುವರಿ ನ್ಯಾಯಾಧೀಶರನ್ನ ಆ ಒಂದು ನ್ಯಾಯಾಲಯಕ್ಕೆ ನೇಮಕ ಮಾಡ್ತಾ ಹೋಗ್ತಾರೆ. ಅಂದ್ರೆ ನ್ಯಾಯಾಧೀಶರ ಸಂಖ್ಯೆಗೆ ಯಾವುದೇ ನಿಗದಿಯನ್ನ ಸಂವಿಧಾನದಲ್ಲಿ ಪಡಿಸಿಲ್ಲ. ಅಂದ್ರೆ ಇಂತಿಷ್ಟೇ ನ್ಯಾಯಾಧೀಶರು ಇರಬೇಕು ಅಂತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿಲ್ಲ. ಹಾಗಾದ್ರೆ ನ್ಯಾಯಾಧೀಶರ ಸಾರಿ ಅದು ನೇಮಕಾತಿ ಆಗ್ಬೇಕಿತ್ತು, ನೇಮಕಾತಿ ಆಗ್ಬಿಟ್ಟಿದೆ ಸಾರಿ. ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ಮುಖ್ಯ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರನ್ನ ಕೇಂದ್ರ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಸಂಬಂಧಪಟ್ಟ ರಾಜ್ಯಗಳ ರಾಜ್ಯಪಾಲರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನೇಮಕವನ್ನ ಮಾಡ್ತಾರೆ. ಯಾರನ್ನ? ಮುಖ್ಯ ನ್ಯಾಯಾಧೀಶರನ್ನ. ಕೇಂದ್ರ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಸಂಬಂಧಪಟ್ಟ ರಾಜ್ಯಗಳ ರಾಜ್ಯಪಾಲರ ಜೊತೆ ಚರ್ಚಿಸಿ ಅವರನ್ನ ನೇಮಕವನ್ನ ಮಾಡ್ತಾರೆ. ತದನಂತರ ಇತರೆ ನ್ಯಾಯಾಧೀಶರು ಏನ್ ಬರ್ತಾರೆ ಅಂದ್ರೆ, ಮುಖ್ಯ ನ್ಯಾಯಾಧೀಶರನ್ನು ಹೊರತುಪಡಿಸಿ ಅವರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಇತರ ನ್ಯಾಯಾಧೀಶರೇನಿದ್ದಾರೆ, ಆ ನ್ಯಾಯಾಧೀಶರನ್ನ ಕೇಂದ್ರ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಮತ್ತೆ ಸಂಬಂಧಪಟ್ಟ ರಾಜ್ಯಗಳ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆಯನ್ನ ನಡೆಸುವುದರ ಜೊತೆಗೆ ಆ ರಾಜ್ಯಗಳ ಮುಖ್ಯ ನ್ಯಾಯಮೂರ್ತಿಗಳೇನಿದ್ದಾರೆ ಅವರ ಜೊತೆಯೂ ಕೂಡ ಸಮಾಲೋಚಿಸಿ ಇತರೆ ನ್ಯಾಯಾಧೀಶರನ್ನ ನೇಮಕ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಹೆಚ್ಚುವರಿಯಾಗಿ ಒಬ್ಬರ ಜೊತೆ ಚರ್ಚೆ ಮಾಡಬೇಕಾಗ್ತದೆ. ಯಾರ ಜೊತೆ ಅಂದ್ರೆ, ರಾಜ್ಯದ ಮುಖ್ಯ ನ್ಯಾಯಾಧೀಶರೇನಿರ್ತಾರೆ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿ ತದನಂತರ ಇತರೆ ನ್ಯಾಯಾಧೀಶರನ್ನ ನ್ಯಾಯಾಲಯಕ್ಕೆ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ನೀಡಿರ್ತಕ್ಕಂಥದ್ದು. ಅರ್ಹತೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಒಬ್ಬ ನ್ಯಾಯಾಧೀಶನಾಗ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಯಾವ ಯಾವ ಅರ್ಹತೆಗಳಿರ್ಬೇಕು, ಅಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಯಾವ ಯಾವ ಅರ್ಹತೆಗಳಿರ್ಬೇಕು ಅಂತ ನಾವು ನೋಡೋದಾದ್ರೆ, ಆತ ಭಾರತದ ಪ್ರಜೆಯಾಗಿರ್ಬೇಕು. ದಿಸ್ ಮಸ್ಟ್ ಅನ್ಸುಡ್ ಓಕೆ. ಯಾವುದಾದ್ರೂ ಅಧೀನ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು. ಅಂದ್ರೆ ಅಧೀನ ನ್ಯಾಯಾಲಯಗಳು ಅಂತ ಬರ್ತಾ ಹೋಗ್ತವೆ. ಇವಾಗ ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ ಅಂತ ಏನಿದೆ, ಅದೇ ರೀತಿ ಆ ರಾಜ್ಯ ನ್ಯಾಯಾಲಯ ಅಂದ್ರೆ ಹೈಕೋರ್ಟಿನ ಕೆಳಗಡೆ ಅಧೀನ ನ್ಯಾಯಾಲಯಗಳು ಬರ್ತವೆ. ಅದನ್ನು ನಾವು ಸಿವಿಲ್ ನ್ಯಾಯಾಲಯ ಮತ್ತೆ ಕ್ರಿಮಿನಲ್ ನ್ಯಾಯಾಲಯ ಕ್ರಿಮಿನಲ್ ಕೋರ್ಟ್ ಅಂತ ನೋಡ್ತಾ ಹೋಗ್ತೀವಿ. ಅದನ್ನ ಮುಂದೆ ನೋಡ್ತಾ ಹೋಗ್ತೀವಿ. ಜಿಲ್ಲಾ ನ್ಯಾಯಾಲಯಗಳು ಈ ತರ ಅಧೀನ ನ್ಯಾಯಾಲಯಗಳು ಬರ್ತವೆ. ಆ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವವನ್ನ ಹೊಂದಿರಬೇಕು. ಮತ್ತೆ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಕಾನೂನು ತಜ್ಞ ಅಂತಕ್ಕಂಥ ಒಂದು ಮನೋಭಾವನೆ ಮೂಡುವ ರೀತಿಯಲ್ಲಿ ಆ ವ್ಯಕ್ತಿ ಇರಬೇಕು. ತದನಂತರ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿರಬೇಕು. ವಕೀಲನಾಗಿ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತ ಅನುಭವ ಇದ್ರೆ ಆತನನ್ನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಇವರ ಅಧಿಕಾರಾವಧಿಯನ್ನ ನಾವು ನೋಡೋದಾದ್ರೆ, ಇವರಿಗೆ ಅಧಿಕಾರಾವಧಿಯನ್ನ ಇಂತಿಷ್ಟು ವರ್ಷ ಅಂತ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿಲ್ಲ. ಆದ್ರೆ ನಿವೃತ್ತಿ ಆಗುವವರೆಗೂ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಅಂದ್ರೆ ಇವರ ನಿವೃತ್ತಿ ವಯಸ್ಸು 62 ವರ್ಷಗಳಾಗಿರ್ತದೆ. 62 ವರ್ಷಗಳು ಆಗುವ ತನಕ ಕೂಡ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಒಂದು ವೇಳೆ ಇವರು ರಾಜೀನಾಮೆಯನ್ನ ಸಲ್ಲಿಸೋದೇ ಆದ್ರೆ ಇವರು ರಾಷ್ಟ್ರಾಧ್ಯಕ್ಷರಿಗೆ ಅಂದ್ರೆ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ನೀಡಬಹುದಾಗಿರ್ತದೆ ನ್ಯಾಯಾಧೀಶರು. ನಂತರ ಇವರ ಪದಚ್ಯುತಿ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ. ಇವರ ಪದಚ್ಯುತಿ ಅಂದ್ರೆ ಇವರನ್ನ ಯಾವ ರೀತಿ ಹುದ್ದೆಯಿಂದ ತೆಗೆದಾಕ್ಬೋದು ಅಂತಕ್ಕಂಥ ವಿಚಾರವನ್ನ ನಾವು ನೋಡೋದಾದ್ರೆ, ಅಸಮರ್ಥತೆ ಅಥವಾ ದುರ್ನಡತೆ ಆಧಾರದ ಮೇಲೆ ರಾಷ್ಟ್ರಾಧ್ಯಕ್ಷರನ್ನ ಅಧಿಕಾರದಿಂದ ವಜಾ ಮಾಡ್ಬೋದು. ಅಂದ್ರೆ ತಮ್ಮ ಆಡಳಿತದ ಅವಧಿಯಲ್ಲಿ
ಕೇಸ್ಗಳನ್ನ ಬೇಗ ಕ್ಲಿಯರ್ ಮಾಡದೆ ಅಸಮರ್ಥತೆಯನ್ನು ತೋರ್ತಕ್ಕಂಥದ್ದು ಮತ್ತು ದುರ್ನಡತೆಯನ್ನು ತೋರ್ತಕ್ಕಂಥದ್ದು. ಇದು ರಾಷ್ಟ್ರಪತಿಯವರ ಒಂದು ಗಮನಕ್ಕೆ ಬಂದರೆ ಅವರನ್ನು ಅಧಿಕಾರದಿಂದ ವಜಾ ಮಾಡಬಹುದಾದಂಥ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರು ಹೊಂದಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ಸದನಗಳಲ್ಲಿ ಅಷ್ಟು ಈಸಿಯಾಗಿ ತೆಗೆದಾಕ್ಲಿಕ್ಕೆ ಆಗೋಲ್ಲ, ರಾಷ್ಟ್ರಾಧ್ಯಕ್ಷರ ಗಮನಕ್ಕೆ ಬಂದ ಮಾತ್ರಕ್ಕೆ ಅವರನ್ನು ತೆಗೆದಾಕ್ಲಿಕ್ಕೆ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ಸದನಗಳಲ್ಲಿ ಹಾಜರಿರ್ತಕ್ಕಂಥ ಮತ ನೀಡುವ ಸದಸ್ಯರು ಯಾರಿರ್ತಾರೆ ಅಂದ್ರೆ ಆ ನ್ಯಾಯಾಧೀಶನ ವಿರುದ್ಧ ಮತವನ್ನ ಚಲಾಯಿಸಬೇಕು ಅಂತ ಇರ್ತಕ್ಕಂಥ ಸದಸ್ಯರು ಯಾರಿರ್ತಾರೆ, ಆ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಪದಚ್ಯುತಿಗೆ ಸಂಬಂಧಿಸಿದಂತೆ ನಿರ್ಣಯವನ್ನ ಅನುಮೋದಿಸಬೇಕು. ಅವರು ಅವರ ಪದಚ್ಯುತಿಗೆ ಅನುಮೋದನೆಯನ್ನ ಕೊಡೋ ರೀತಿ ಮತವನ್ನ ಚಲಾಯಿಸಿರ್ಬೇಕು. ಓಕೆನಾ? ತದನಂತರ ರಾಷ್ಟ್ರಾಧ್ಯಕ್ಷರು ಆ ನ್ಯಾಯಾಧೀಶನನ್ನ ಪದಚ್ಯುತಿಗೊಳಿಸ್ತಕ್ಕಂಥದ್ದು. ನಂತರ ರಾಷ್ಟ್ರ ಏನು ಈ ನ್ಯಾಯಾಧೀಶರ ಪದಚ್ಯುತಿಯ ಬಗ್ಗೆ ಹಲವಾರು ಬಾರಿ KS ಅಲ್ಲಿ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾನೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಥವಾ ನ್ಯಾಯಾಧೀಶರಾಗಿರ್ಬೋದು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಥವಾ ನ್ಯಾಯಾಧೀಶರಾಗಿರ್ಬೋದು, ಇವರನ್ನ ವಜಾ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದಚ್ಯುತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಬಾರಿ ಪ್ರಶ್ನೆಗಳನ್ನ KS ಪ್ರಶ್ನೆ ಪತ್ರಿಕೆಯಲ್ಲಿ ರೈಸ್ ಮಾಡಿದ್ದಾನೆ. ಸ್ವಲ್ಪ ಇದನ್ನ ಸೂಕ್ಷ್ಮವಾಗಿ ನೀವು ನೋಡಲಿಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಇವರ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸ್ತದೆ. ಅಂದ್ರೆ ಸಂಸತ್ತು ಏನು, ಲೋಕಸಭೆ ಮತ್ತೆ ರಾಜ್ಯಸಭೆ ಏನಿದೆ, ಇದನ್ನ ನಾವು ಸಂಸತ್ತು ಅಂತ ಕರಿತೀವಲ್ವಾ, ಆ ಸಂಸತ್ ಏನಿದೆ ಅದು ಸಭೆಯನ್ನು ಸೇರಿ ಇವರ ವೇತನವನ್ನ ನಿರ್ಧಾರ ಮಾಡ್ತದೆ. ಈ ವೇತನದ ಜೊತೆಗೆ ಇವರಿಗೆ ಬಹಳಷ್ಟು ಸೌಕರ್ಯಗಳನ್ನು ನೀಡಲಾಗಿರ್ತದೆ. ಅಂದ್ರೆ ಉಚಿತವಾದ ಮನೆ, ವಿದ್ಯುತ್, ದೂರವಾಣಿ ಸಂಪರ್ಕ, ನೀರಿನ ವ್ಯವಸ್ಥೆ ಮತ್ತೆ ರಕ್ಷಣೆಯ ವ್ಯವಸ್ಥೆ, ಈ ರೀತಿ ಹಲವಾರು ಉಚಿತವಾದ ಸೌಲಭ್ಯಗಳನ್ನ ನ್ಯಾಯಾಧೀಶರಿಗೆ ನೀಡಲಾಗಿರ್ತದೆ. ಅದು ಸಂವಿಧಾನಿಕವಾಗಿ ನೀಡಿರ್ತಕ್ಕಂಥದ್ದು. ಮತ್ತೆ ಇವರ ವೇತನವನ್ನ ರಾಜ್ಯದ ಸಂಚಿತ ನಿಧಿಯಿಂದ ಕೊಡಬೇಕಾಗ್ತದೆ. ಹಲವಾರು ಯಾರು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೋ ಅಥವಾ ಯಾರು ಹುದ್ದೆಯಲ್ಲಿದ್ದಾರೋ ಅವರಿಗೆ ಆದಷ್ಟು ಅಂದ್ರೆ ಮ್ಯಾಕ್ಸಿಮಮ್ ರಾಜ್ಯದ ಸಂಚಿತ ನಿಧಿಯಿಂದಾನೇ ವೇತನವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಮುಂದಿನ ಪಾಯಿಂಟ್ ಅನ್ನ ನಾವು ನೋಡೋಣ. ನ್ಯಾಯಾಧೀಶರಿಗೆ ಒಂದಷ್ಟು ವಿನಾಯಿತಿಗಳನ್ನ ನೀಡಿರ್ತಾರೆ. ಯಾವುದೇ ನ್ಯಾಯಾಧೀಶರಾಗಿರ್ಲಿ, ಅದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ಲಿ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ಲಿ, ಅವರಿಗೆ ಒಂದಷ್ಟು ವಿನಾಯಿತಿಗಳು ಮತ್ತೆ ನಿರ್ಬಂಧಗಳನ್ನ ನೀಡಿರ್ತಾರೆ. ಆ ವಿನಾಯಿತಿ ಮತ್ತೆ ನಿರ್ಬಂಧಗಳು ಯಾವುದು ಅಂತ ನಾವು ನೋಡೋದಾದ್ರೆ, ರಾಜ್ಯ ಶಾಸಕಾಂಗದಲ್ಲಿ ಉಚ್ಚ ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಮತ್ತು ನ್ಯಾಯಾಧೀಶರ ವರ್ತನೆಗಳನ್ನ ಚರ್ಚಿಸುವಂತಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ, ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಉಚ್ಚ ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಮತ್ತೆ ನ್ಯಾಯಾಧೀಶರ ವರ್ತನೆಗಳನ್ನ ಚರ್ಚಿಸುವಂತಹ ಅಧಿಕಾರ ಇರ್ತಕ್ಕಂಥದ್ದು. ಅಂದ್ರೆ ಸ್ಟೇಟ್ ಅಸೆಂಬ್ಲಿ ಏನಿದೆ, ಅಂದ್ರೆ ರಾಜ್ಯ ಶಾಸಕಾಂಗ ಏನಿದೆ, ಇದು ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿ ಹಸ್ತಕ್ಷೇಪವನ್ನ ಮಾಡೋ ಹಾಗಿಲ್ಲ. ಸಂಸತ್ತು ನ್ಯಾಯಾಧೀಶರ ಪದಚ್ಯುತಿಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನ ನಡೆಸುವ ಸಂದರ್ಭದಲ್ಲಿ, ಅಂದ್ರೆ ಇವಾಗ ಯಾವುದೋ ಒಬ್ಬ ನ್ಯಾಯಾಧೀಶರನ್ನ ಪದಚ್ಯುತಿ ಮಾಡಬೇಕು ಅಂತ, ಅವನ ಯಾವುದೋ ದುರ್ನಡತೆನೋ ಅಥವಾ ಯಾವುದೋ ಆಧಾರದ ಮೇಲೆ ಆತನನ್ನ ಪದಚ್ಯುತಿಗೊಳಿಸಬೇಕು ಅಂತ ಸಂಸತ್ತಿನಲ್ಲಿ ಸಭೆಯನ್ನ ಸೇರಿ ಉಭಯ ಸದನಗಳು ಅಧಿವೇಶನವನ್ನು ಸೇರಿ ಚರ್ಚೆಯನ್ನ ಮಾಡ್ತಿರ್ತವೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ವರ್ತನೆಯ ಬಗ್ಗೆ ಈ ರಾಜ್ಯ ನಮ್ಮ ರಾಜ್ಯ ಶಾಸಕಾಂಗಗಳೇನಿದ್ದಾವೆ ಅವು ಆ ಸಂದರ್ಭದಲ್ಲಿ ಮಾತನಾಡಬಹುದು. ಆದರೆ ಪ್ರತ್ಯೇಕವಾಗಿ ರಾಜ್ಯ ಶಾಸಕಾಂಗದಲ್ಲಿ ಸಭೆಯನ್ನು ಕರೆದು ಉಚ್ಚ ನ್ಯಾಯಾಲಯದ ಕಾರ್ಯಕಲಾಪಗಳ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನ ಮಾಡೋ ಹಾಗಿಲ್ಲ. ತದನಂತರ ನಿವೃತ್ತಿ ನಂತರ ನ್ಯಾಯಾಧೀಶರೇನಿದ್ದಾರೆ ಅವರು ನಿವೃತ್ತಿಯ ನಂತರ ಅದೇ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮುಂದುವರಿಸುವಂತಿಲ್ಲ. ಆದರೆ ಇತರೆ ಉಚ್ಚ ನ್ಯಾಯಾಲಯದಲ್ಲಿ ಹಾಗೂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಕಾರ್ಯವನ್ನ ನಿರ್ವಹಿಸಬಹುದು. ಅಂದ್ರೆ ಇವಾಗ ಕರ್ನಾಟಕ ಹೈಕೋರ್ಟ್ನಲ್ಲಿ ಯಾರೊಬ್ಬ ನ್ಯಾಯಾಧೀಶ ಕೆಲಸವನ್ನ ಮಾಡ್ತಿರ್ತಾರೆ, ಅಂದ್ರೆ ನ್ಯಾಯಮೂರ್ತಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ, ಅವರ ನಿವೃತ್ತಿಯ ವಯಸ್ಸು ಬಂದಾಗ ನಿವೃತ್ತಿಯಾದ ನಂತರ ಅವರು ಅದೇ ನಮ್ಮ ಕರ್ನಾಟಕ ನ್ಯಾಯಾಲಯದಲ್ಲಿನೇ ವಕೀಲಿಕೆಯನ್ನ ಮಾಡೋ ಹಾಗಿಲ್ಲ. ಆದ್ರೆ ಪಕ್ಕದ ರಾಜ್ಯದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಗಿ ಅವರು ವಕೀಲರಾಗಿ ಕಾರ್ಯವನ್ನ ನಿರ್ವಹಿಸಬಹುದಾಗಿರುತ್ತದೆ. ತದನಂತರ ಇವರ ಪ್ರಮಾಣ ವಚನವನ್ನ ನೋಡೋಣ. ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಅಂದ್ರೆ ರಾಜ್ಯಪಾಲರಿಂದ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಯಾರು?
ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇನಿದ್ದಾರೆ ಅವರು ರಾಜ್ಯಪಾಲರಿಂದ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡ್ತಾರೆ. ಮತ್ತೆ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವರನ್ನ ಕಾಲಕಾಲಕ್ಕೆ ಬೇರೆ ಬೇರೆ ಒಂದು ಕೋರ್ಟ್ಗಳಿಗೆ ಹೈಕೋರ್ಟ್ಗಳಿಗೆ ವರ್ಗಾವಣೆಯನ್ನ ಮಾಡ್ತಾ ಬರ್ತಾರೆ. ಸೊ ಅದನ್ನ ನಾವು ನೋಡೋದಾದ್ರೆ ಸಂವಿಧಾನದ 222ನೇ ವಿಧಿಯಲ್ಲಿ, ಸಂವಿಧಾನದ 222ನೇ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರು ಈ ನ್ಯಾಯಾಧೀಶರನ್ನ ವರ್ಗಾಯಿಸ್ಬೋದು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅವರ ಜೊತೆ ಸಮಾಲೋಚನೆಯನ್ನ ನಡೆಸುವಂತದ್ದು ಕಡ್ಡಾಯವಾಗಿರ್ತದೆ. ಅವರು ಆ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆಯನ್ನ ನಡೆಸಿದ ನಂತರನೇ ಅವ್ರನ್ನ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬಹುದಾದಂತ ಅಧಿಕಾರವನ್ನ ರಾಷ್ಟ್ರಾಧ್ಯಕ್ಷರಿಗೆ ನೀಡಿರ್ತಕ್ಕಂಥದ್ದು. ಮತ್ತೆ ಅಧಿಕಾರಗಳು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಯಾವೆಲ್ಲ ಅಧಿಕಾರಗಳನ್ನ ಕೊಡಲಾಗಿದೆ, ಏನಾದರೂ ಸ್ಪೆಷಲ್ ಆಗಿ ಅಧಿಕಾರಗಳನ್ನ ಕೊಡಲಾಗಿದೆ ಯಾವ ಉಚ್ಚ ನ್ಯಾಯಾಲಯಕ್ಕೆ ಅಂತ ನೋಡೋದಾದ್ರೆ ಹಲವಾರು ಅಧಿಕಾರಗಳಿವೆ. ಅಂದ್ರೆ ಮೇಲ್ಮನವಿ ಅಧಿಕಾರಗಳು ಅಂತ ಬರ್ತವೆ, ಸಲಹಾ ಅಧಿಕಾರಗಳು ಅಂತ ಬರ್ತವೆ. ಆದ್ರೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಆ ಪಾಯಿಂಟ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗದೆ ಇದ್ರು ಕೂಡ ತಿಳ್ಕೊಳ್ಳೋದು ಮುಖ್ಯವಾಗ್ತದೆ. ಆದ್ರೆ ಅದರಲ್ಲಿ ರಿಟ್ಗಳು ಅಂತ ಬರ್ತವೆ, ಅಂದ್ರೆ ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇರ್ತದೆ, ಉಚ್ಚ ನ್ಯಾಯಾಲಯಗಳಿಗೂ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಬಾರಿ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾನೆ. ರಿಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅಧಿಕಾರವನ್ನ ಉಚ್ಚ ನ್ಯಾಯಾಲಯಗಳು ಹೊಂದಿದೆಯಪ್ಪ ಅಂತ ನೋಡೋದಾದ್ರೆ ವಿಧಿ 226ರ ಪ್ರಕಾರ, ಏನು ವಿಧಿ 226ರ ಪ್ರಕಾರ, ಉಚ್ಚ ನ್ಯಾಯಾಲಯಗಳು ರಿಟ್ಗಳನ್ನ ಹೊರಡಿಸುವಂತ ಅಧಿಕಾರವನ್ನ ಹೊಂದಿದೆ. ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಪ್ರಕಾರ ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತದೆ. ಯಾವಾಗ ರಿಟ್ಗಳನ್ನ ಹೊರಡಿಸ್ತದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿದಾಗ ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರಗಳನ್ನ ನ್ಯಾಯಾಲಯ ಹೊಂದಿರ್ತದೆ. ಆದರೆ ರಿಟ್ಗಳ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ನಮ್ಮ ಏನು ಸ್ಟೇಟ್ ಹೈಕೋರ್ಟ್ಗಳೇನಿದ್ದಾವೆ, ರಾಜ್ಯ ಉಚ್ಚ ನ್ಯಾಯಾಲಯಗಳೇನಿದ್ದಾವೆ, ಅವು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರ್ತವೆ. ಯಾವ ರೀತಿ ಅಂದರೆ ಇವು ಕಾನೂನುಬದ್ಧ ಹಕ್ಕುಗಳ ರಕ್ಷಣೆಗೂ ಕೂಡ ರಿಟ್ಗಳನ್ನ ಹೊರಡಿಸ್ಬೋದು. ಈಗ ಸುಪ್ರೀಂ ಕೋರ್ಟು ಕೇವಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಮಾತ್ರ ರಿಟ್ಗಳನ್ನ ಹೊರಡಿಸ್ತದೆ. ಆದರೆ ಈ ಒಂದು ಉಚ್ಚ ನ್ಯಾಯಾಲಯಗಳೇನು ಬರ್ತವೆ ಇವು ಕಾನೂನುಬದ್ಧ ಹಕ್ಕುಗಳ ರಕ್ಷಣೆಗೂ ಕೂಡ ರಿಟ್ಗಳನ್ನ ಹೊರಡಿಸ್ತಕ್ಕಂಥ ಹಕ್ಕುಗಳನ್ನ ಅಧಿಕಾರವನ್ನ ಹೊಂದಿರ್ತದೆ ಉಚ್ಚ ನ್ಯಾಯಾಲಯ. ನಂತರ ರಿಟ್ಗಳನ್ನ ಹೊರಡಿಸೋದೇ ಆದ್ರೆ ಯಾವ ಯಾವ ರೀತಿಯ ರಿಟ್ಗಳಿರ್ತವೆ, ಏನು ರಿಟ್ಗಳು ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ರಿಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅದರಲ್ಲೂ ಪಿಸಿ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಕೆಎಎಸ್ ಅಲ್ಲೂ ಕೂಡ ಇತ್ತೀಚೆಗೆ ನಡೆದಂತೆ ಅಂದ್ರೆ 2020-21ರಲ್ಲಿ ನಡೆದಂತಹ ಕೆಎಎಸ್ ಪರೀಕ್ಷೆಯಲ್ಲಿ ಕೂಡ ರಿಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ರೈಸ್ ಮಾಡಿದ್ದಾನೆ. ಅದರಲ್ಲಿ ಮೊದಲನೇದಾಗಿ 5 ರೀತಿಯ ರಿಟ್ಗಳನ್ನ ಹೊರಡಿಸ್ತದೆ ನ್ಯಾಯಾಲಯ. ಅದರಲ್ಲಿ ಮೊದಲನೇದಾಗಿ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂಥದ್ದು, ಅಂದ್ರೆ ಹೇಬಿಯಸ್ ಕಾರ್ಪಸ್ ಅಂತ, ಅಂದ್ರೆ 24 ಗಂಟೆ ಒಳಗೆ ಅಪರಾಧಿಯನ್ನ ಹಾಜರುಪಡಿಸಬೇಕು ಅಂತ ರಿಟ್ ಅನ್ನ ಹೊರಡಿಸ್ತದೆ. ಅಂದ್ರೆ ಈಗ ಸ್ಟೇಷನ್ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿರುತ್ತದೆ, ಆ ವ್ಯಕ್ತಿಯನ್ನ 24 ಗಂಟೆಯೊಳಗೆ ಕೋರ್ಟಿನ ಮುಂದೆ ಹಾಜರುಪಡಿಸಬೇಕು ಅಂತ ರಿಟ್ ಅನ್ನ ಹೊರಡಿಸ್ತಕ್ಕಂಥ ಇದನ್ನ ನಾವು ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ, ಎಬಿಎಸ್ ಕಾರ್ಪಸ್. ಪರಮಾದೇಶ ಅಂದ್ರೆ ಮ್ಯಾಂಡಮಸ್, ಕರ್ತವ್ಯ ನಿರ್ವಹಿಸಲು ವಿಫಲನಾದ ಸಾರ್ವಜನಿಕ ಅಧಿಕಾರಿ, ಸಾರ್ವಜನಿಕ ಅಧಿಕಾರಿ ಆಗಿರ್ಬೇಕು ಅವನು, ಅದನ್ನ ನೆನ್ಪಿಡಿ. ಯಾವುದೋ ಪ್ರೈವೇಟ್ ಆಫೀಸರ್ಗೆ ಆ ತರ ಎಲ್ಲ ಕೊಡ್ಲಿಕ್ ಬರಲ್ಲ. ಆದ್ರೆ ಸಾರ್ವಜನಿಕ ಅಧಿಕಾರಿ ಯಾರಿರ್ತಾರೆ ಅವರು ಕರ್ತವ್ಯವನ್ನ ನಿರ್ವಹಿಸಲು ವಿಫಲನ ಆಗಿದ್ದಾನೆ ಅಂತ ಗೊತ್ತಾದ್ರೆ ಅವ್ರ ವಿರುದ್ಧ ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತಕ್ಕಂಥ ರಿಟ್ ಅನ್ನ ಹೊರಡಿಸ್ಬೋದು. ತದನಂತರ ಪ್ರತಿಬಂಧಕ ಆಜ್ಞೆ ಅಂದ್ರೆ ಪ್ರೊಹಿಬಿಷನ್ ಅಂತ ಕರಿತೀವಿ, ಪ್ರತಿಬಂಧಕ ಆಜ್ಞೆ ಅಂತ ಕರಿತೀವಿ. ಅಧೀನ ನ್ಯಾಯಾಲಯಗಳಿಗೆ ಕಾರ್ಯವ್ಯಾಪ್ತಿ ಮೀರದಂತೆ, ಕಾರ್ಯವ್ಯಾಪ್ತಿಯನ್ನ ಮೀರಿ ತನಿಖೆಯನ್ನ ನಡೆಸದಂತೆ, ಏನು ಕಾರ್ಯವ್ಯಾಪ್ತಿಯನ್ನ ಮೀರಿ ತೀರ್ಪನ್ನ ನೀಡದಂತೆ ಹೊರಡಿಸುವ ರಿಟ್, ಯಾವುದು ಪ್ರತಿಬಂಧಕ ಆಜ್ಞೆ. ಇವಾಗ ಕ್ರಿಮಿನಲ್ ನ್ಯಾಯಾಲಯ ಅಂತ ಇರುತ್ತೆ, ಸಿವಿಲ್ ನ್ಯಾಯಾಲಯ ಅಂತ ಇರುತ್ತೆ. ಈಗ ಸಿವಿಲ್ ನ್ಯಾಯಾಲಯ ಕ್ರಿಮಿನಲ್ ಕೇಸ್ಗಳನ್ನ ತೆಗೆದುಕೊಂಡು ಅದಕ್ಕೆ ತೀರ್ಪುಗಳನ್ನ ನೀಡೋ ಹಾಗಿಲ್ಲ, ಅದರ ಅಧಿಕಾರ ವ್ಯಾಪ್ತಿ ಏನಿದೆ ಅದರೊಳಗಡೆನೆ ಅದು ಕಾರ್ಯವನ್ನ ನಿರ್ವಹಿಸಬೇಕು. ಸೊ ಅದನ್ನೇ ಹೇಳದಂಥದ್ದು ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೊಹಿಬಿಷನ್ ಅಂತ. ನಂತರ ಉತ್ಪ್ರೇಕ್ಷಣಾ ಲೇಖ, ಶಶಿಯೋರರಿ ಅಂತ ಕರಿತೀವಿ. ಒಂದು ಮೊಕದ್ದಮೆಯನ್ನ ಸಾಕ್ಷಿಗಳ ಸಮೇತ ತನಗೆ ವರ್ಗಾಯಿಸುವಂತೆ ಕೆಳಗಿನ ನ್ಯಾಯಾಲಯಗಳಿಗೆ ಆಜ್ಞೆಯನ್ನ ಹೊರಡಿಸ್ತಕ್ಕಂಥದ್ದು. ಇವಾಗ ಉಚ್ಚ ನ್ಯಾಯಾಲಯ ಏನಿದೆ,
ಇವಾಗ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದ್ರೆ ಇವಾಗ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಯಾವುದೋ ಒಂದು ಕೇಸ್ ನಡೀತಾ ಇರುತ್ತೆ, ಆ ಕೇಸಿನ ಬಗ್ಗೆ ಹೆಚ್ಚಿನ ತನಿಖೆಗೆ ಆ ಸಾಕ್ಷಿ ಏನು ಸಾಕ್ಷಿಗಳ ಸಮೇತ ತನಗೆ ಆ ಕೇಸನ್ನ ವರ್ಗಾಯಿಸಬೇಕು ಅಂತ ರಿಟ್ ಅನ್ನು ಹೊರಡಿಸ್ತಕ್ಕಂಥ ಅಧಿಕಾರವನ್ನು ನಾವು ಉತ್ಪ್ರೇಕ್ಷಣಾ ಲೇಖ ಅಥವಾ ಶರ್ಷಿಯೋರರಿ ಅಂತ ಕರಿತಾ ಹೋಗ್ತೀವಿ. ತದನಂತರ ಕೋವಾರೆಂಟು, ಕೋವಾರೆಂಟ್ ಅಂತಕ್ಕಂಥದ್ದು ಸಾರ್ವಜನಿಕ ಹುದ್ದೆಯನ್ನ ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಿದ್ದರೆ, ಅಂದ್ರೆ ಇವಾಗ ನೀವು ಎಷ್ಟೋ ಜನ ಪರೀಕ್ಷೆಯನ್ನ ಬರಿತಾ ಇರ್ತಿದ್ದೀವಿ, ಬರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಲಂಚವನ್ನು ಕೊಟ್ಟು ಅಷ್ಟು ಇಷ್ಟು ದುಡ್ಡನ್ನು ಕೊಟ್ಟು ಹುದ್ದೆಯನ್ನ ಪಡ್ಕೊಳ್ತಾನೆ. ಸೊ ಏನು ಲಂಚವನ್ನು ಕೊಟ್ಟು ಹುದ್ದೆಯನ್ನ ಪಡ್ಕೊಂಡಾಗ ಆತನ ವಿರುದ್ಧ ಈ ರೀತಿಯ ರಿಟ್ ಅನ್ನ ಹೊರಡಿಸ್ಬೋದು, ಅಂದ್ರೆ ಕೋವಾರೆಂಟ್ ಅಂತಕ್ಕಂಥ ರಿಟ್ ಅನ್ನ ಹೊರಡಿಸ್ಬೋದಾಗಿರ್ತದೆ. ಮುಂದೆ ಕೊನೆಯದಾಗಿ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳ್ಕೊಂಡ ಮೇಲೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳ್ಕೊಬೇಕಾಗ್ತದೆ, ಯಾಕಂದ್ರೆ ಈಗ ಉಚ್ಚ ನ್ಯಾಯಾಲಯ ನಮ್ಮ ಕರ್ನಾಟಕದಲ್ಲಿ ಇದೆ ಅಲ್ವಾ, ಹೈಕೋರ್ಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಧಾನ ಪೀಠ ಇರೋದು ಬೆಂಗಳೂರಲ್ಲಿ, ಹೌದಾ, ಬೆಂಗಳೂರಲ್ಲಿ ಉಚ್ಚ ನ್ಯಾಯಾಲಯದ ಪ್ರಧಾನ ಕೋರ್ಟ್. ಇದು ಹಿಂದೆ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ಅಟಾರ ಕಚೇರಿಯಲ್ಲಿ ಅಟಾರ ಕಚೇರಿ ಆಗಿತ್ತು ಅಂತಕ್ಕಂಥದ್ದು. ಹೆಚ್ಚುವರಿ ಪೀಠಗಳನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಹುಬ್ಬಳ್ಳಿ, ಹುಬ್ಬಳ್ಳಿ ಧಾರವಾಡ ಅಂದ್ರೆ ಅವಳಿ ನಗರಗಳು ಅಂತ ಕರಿತೀವಿ, ಹುಬ್ಬಳ್ಳಿ ಧಾರವಾಡ ಮತ್ತೆ ಗುಲ್ಬರ್ಗದಲ್ಲಿ. ಇದು 2008ರಿಂದನೇ ಪ್ರಾರಂಭ ಆದರೂ ಕೂಡ 2013ರಿಂದ ಅಧಿಕೃತವಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂಥದ್ದು. ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯವನ್ನ 1884ರಲ್ಲೇನೆ ಸ್ಥಾಪಿಸಲಾಗಿರ್ತದೆ. ಇದಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ನಾವು ನೋಡೋದಾದ್ರೆ ಋತುರಾಜ್ ಅವಸ್ಥಿ ಅವರು. ಋತುರಾಜ್ ಅವಸ್ಥಿ ಅವರು 31ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ 45 ನ್ಯಾಯಾಧೀಶರು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹೈಕೋರ್ಟ್ ಕಟ್ಟಡ ನಿಯೋ ಕ್ಲಾಸಿಕಲ್ ವಾಸ್ತು ಶೈಲಿಯಲ್ಲಿದೆ. ನಮ್ಮ ಹೈಕೋರ್ಟ್ ಕಟ್ಟಡ ಏನಿದೆ ನೀವು ನೆಟ್ಟಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ, ಹೈಕೋರ್ಟ್ ಕಟ್ಟಡ ಏನಿದೆ ಅದು ನಿಯೋ ಕ್ಲಾಸಿಕಲ್ ವಾಸ್ತು ಶೈಲಿಯಲ್ಲಿ ಅದನ್ನ ಕಟ್ಟಲಾಗಿದೆ. ಇದನ್ನ 1864 ಮತ್ತೆ 68ರ ನಡುವೆ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಓಕೆನಾ, ತದನಂತರ ಮೊದಲಿಗೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಂತ ಕರೆಯೋದಕ್ಕಿಂತ ಮುಂಚೆ ಮೈಸೂರು ಹೈಕೋರ್ಟ್ ಅಂತ ಕರೆಯಲಾಗ್ತಿರ್ತದೆ ಇದನ್ನ ಮೊದಲು. ಆ ಮೈಸೂರು ಹೈಕೋರ್ಟ್ನ ಮೊದಲನೇ ಅಂದ್ರೆ 1ನೇ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರಪ್ಪ ಅಂದ್ರೆ ಚಾರ್ಲ್ಸ್ ಜಾರ್ಜ್ ಫ್ಲೂಮರ್ ಅಂತಕ್ಕಂಥವರು ಈ ಮೈಸೂರು ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಕೊನೆಯವರು ಅಂದ್ರೆ ಕರ್ನಾಟಕ ನ್ಯಾಯಾಲಯ ಅಂತ ಹೆಸರು ಬದಲಾಗೋದಕ್ಕಿಂತ ಮುಂಚೆ ಮೈಸೂರು ಹೈಕೋರ್ಟ್ನ ಕೊನೆಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಪಾಲೆಕಂಡ ಬೆಳ್ಳಿಯಪ್ಪ ಮೇಡಪ್ಪ. ಪಾಲೆಕಂಡ ನ್ಯಾಯಮೂರ್ತಿ ಪಾಲೆಕಂಡ ಬೆಳ್ಳಿಯಪ್ಪ ಮೇಡಪ್ಪ ಅವರು ಏನಿದ್ದಾರೆ, ಇವರು 1948ರಿಂದ 1955ರವರೆಗೆ ಕಾರ್ಯವನ್ನ ನಿರ್ವಹಿಸ್ತಾರೆ. ಇವರು ಮೈಸೂರು ಹೈಕೋರ್ಟ್ನ ಕೊನೆಯ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ತದನಂತರ 1956ರಿಂದ ಕರ್ನಾಟಕ ಹೈಕೋರ್ಟ್ ಅಂತ ಜಾರಿಗೆ ಬರ್ತದೆ. ಅದರಲ್ಲಿ ಮೊದಲ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಆರ್ ವೆಂಕಟರಾಮಯ್ಯ ಅಂತಕ್ಕಂಥವರು ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಆರ್ ವೆಂಕಟರಾಮಯ್ಯ ಅಂತಕ್ಕಂಥವರು ಕರ್ನಾಟಕ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಸ್ನೇಹಿತರೆ. ಇದು ನಮ್ಮ ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತೆ ಕೆಎಸ್ ಮೇನ್ಸ್ಗಳಲ್ಲಿ ಬರ್ಬೋದಾದಂಥ ಎಕ್ಸ್ಪೆಕ್ಟೆಡ್ ವಿಷಯಗಳಾಗಿರ್ತವೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೊಸದಾಗಿ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ. ನಿಮಗೆ ಯಾವುದೇ ಅನುಮಾನವಿದ್ರೂ ಕೂಡ, ಯಾವುದೇ ವಿಚಾರ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ನಿಮಗೆ ಯಾವುದೇ ಅನುಮಾನವಿದ್ರೂ ಕೂಡ ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ಈ ವಿಚಾರದ ಬಗ್ಗೆ ನಮ್ಗೆ ಅನುಮಾನ ಇದೆ, ಕ್ಲಾರಿಟಿ ಕೊಡಿ ಅಂದರೆ ಖಂಡಿತ ನನ್ನಲ್ಲಿ ಆಗದೆ ಹೋದರೂ ಕೂಡ ಅದಕ್ಕೆ ಸಂಬಂಧಪಟ್ಟವರ ಹತ್ರ ಮಾಹಿತಿಯನ್ನು ತಿಳ್ಕೊಂಡು ಬಂದು ನಿಮಗೆ ಆ ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನನ್ನ ಉದ್ದೇಶ ಏನಿಲ್ಲ, ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಸ್ಟ್ರಾಂಗ್ ಆಗಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸರಳವಾಗಿ ಕ್ರ್ಯಾಕ್ ಮಾಡ್ತಕ್ಕಂಥ ಮೆಂಟಾಲಿಟಿ ಅವನಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು. ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಳ್ಳೆಯದಾಗಲಿ, ಅತಿ ಶೀಘ್ರದಲ್ಲಿ ಬರ್ತಕ್ಕಂಥ PC ನೋಟಿಫಿಕೇಶನ್ ಮತ್ತು SDA ಮತ್ತು ಗ್ರಾಮ ಪಂಚಾಯತಿ ಗ್ರೇಡ್ 2 ಕಾರ್ಯದರ್ಶಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅತಿ ಶೀಘ್ರದಲ್ಲಿ ಬರ್ತಾ ಹೋಗ್ತದೆ. ಎಲ್ಲರೂ ತಯಾರಿಯನ್ನು
ಸ್ಟ್ರಾಂಗ್ ಮಾಡ್ರಿ, ಮತ್ತೆ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಬರ್ತಾ ಹೋಗ್ತದೆ ಅತಿ ಶೀಘ್ರದಲ್ಲೇ, ಮೇ ಬಿ ನೆಕ್ಸ್ಟ್ ಮಂತ್ ಒಳಗಡೆ ನೋಟಿಫಿಕೇಶನ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೂ ಕೂಡ ಜಿ ಕೆ ಪ್ರಶ್ನೆ ಪತ್ರಿಕೆಗೆ ನಮ್ಮ ವಿಡಿಯೋಸ್ಗಳೇ ಹೆಲ್ಪ್ಫುಲ್ ಆಗ್ತವೆ. ನಿಮಗೆ ಮೆಂಟಲ್ ಎಬಿಲಿಟಿ ತರಗತಿಗಳೊಂದು ಬ್ಯಾಲೆನ್ಸ್ ಆಗ್ತಾ ಇದ್ದಾವೆ, ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಸ್ನೇಹಿತರೆ, ಯಾರು ಹೊಸದಾಗಿ ನೋಡ್ತಾ ಇರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.